ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಭಾಗ ಒಂದರಲ್ಲಿ ನಾವು ಶ್ರೀ ವಿಷ್ಣುವಿನ 4 ಅವತಾರಗಳ ಬಗ್ಗೆ ಮಾಹಿತಿ ನೀಡಿದ್ದೆವು. 2ನೇ ಭಾಗದಲ್ಲಿ ವಿಷ್ಣುವಿನ ಇನ್ನೂ 4 ಅವತಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. 5ನೆಯ ಅವತಾರ ಕಪಿಲ ಮುನಿಯ ಅವತಾರ. ಮಹರ್ಷಿ ಕರ್ದಮ ಮತ್ತು ದೇವಾವತಿಯ ಪುತ್ರನಾದ ಕಪಿಲ ಮುನಿಯ ಸಿಟ್ಟಿನಿಂದಲೇ ಮಹಾಭಾರತ ಯುದ್ಧ ಸಮಯದಲ್ಲಿ ಸಾಗರ ರಾಜನ 8,000 ಗಂಡು ಮಕ್ಕಳು ಭಸ್ಮವಾಗಿದ್ದರು. ಪ್ರಮುಖ 12 ಆಚಾರ್ಯರಲ್ಲಿ ಕಪಿಲ ಮುನಿಗಳು ಒಬ್ಬರಾಗಿದ್ದರು. 6ನೆಯ ಅವತಾರ ದತ್ತಾತ್ರೇಯ ಅವತಾರ. ಧರ್ಮಗ್ರಂಥದ ಅನುಸಾರ ದತ್ತಾತ್ರೇಯರು ಭಗವಾನ್ ವಿಷ್ಣುವಿನ ಅವತಾರವಾಗಿದ್ದಾರೆ. ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿಗೆ ತಮ್ಮ ಪಾತಿವೃತ್ಯದ ಬಗ್ಗೆ ಗರ್ವ ಉಂಟಾಯಿತು. ಆಗ ನಾರದರು ಅತ್ರಿ ಮುನಿಯ ಪತ್ನಿಯಾದ ಅನಸೂಯಾಳ ಮುಂದೆ ನಿಮ್ಮ ಪಾತಿವೃತ್ಯ ಏನೂ ಅಲ್ಲವೆಂದು ಹಂಗಿಸುತ್ತಾರೆ. ಆಗ 3 ದೇವಿಯರು ಸೇರಿ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನ ಅನಸೂಯಾಳ ಬಳಿ ಕಳುಹಿಸುತ್ತಾರೆ. ತ್ರಿಮೂರ್ತಿಗಳು ತಮಗೆ ಅನಸೂಯಾ ದೇವಿ ಬೆತ್ತಲೆಯಾಗಿ ಊಟ ನೀಡಬೇಕೆಂದು ಹೇಳುತ್ತಾರೆ. ಆಗ ಅನಸೂಯ ತನ್ನ ಶಕ್ತಿಯಿಂದ 3 ಪುಟ್ಟ ಮಕ್ಕಳನ್ನಾಗಿ ಮಾಡಿ ಅವರಿಗೆ ಬೆತ್ತಲೆಯಾಗಿ ಹಾಲುಣಿಸುತ್ತಾಳೆ. ಆ ಪುಟ್ಟ ಮಕ್ಕಳೇ ದತ್ತಾತ್ರೇಯರು. ಅವಳ ಶಕ್ತಿಯನ್ನು ಕಂಡ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಕ್ಷಮೆ ಕೇಳುತ್ತಾರೆ. 7ನೆಯ ಅವತಾರ ಯಜ್ಞ. ಸ್ವಯಂಭೂ ಮತ್ತು ಶತ್ರುಭಾರ ಮಗಳಾಗಿ ಆಕೃತಿ ಜನ್ಮ ಪಡೆದಳು. ಆಕೆ ರಾಜ ಪ್ರಜಾಪತಿಯ ಪತ್ನಿಯಾದಳು. ಅವರಿಗೆ ಹುಟ್ಟಿದ ಪುತ್ರನೇ ಯಜ್ಞ. ಆತ ಮುಂದೆ ದಕ್ಷಿಣ ಎಂಬುವಳನ್ನು ವಿವಾಹವಾಗಿ ಅವರಿಗೆ 12 ತೇಜಸ್ವಿ ಪುತ್ರರು ಜನಿಸಿದರು. 8ನೇ ಅವತಾರ ಋಷಭದೇವ. ಮಹಾರಾಜ ನಾಭಿ ಎಂಬ ರಾಜ ತನ್ನ ಮಡದೆಯ ಜೊತೆಗೂಡಿ ಯಜ್ಞ ಮಾಡಿ ಪಡೆದ ಮಗುವೆ ಋಷಭದೇವ. ಈತ ವಿಷ್ಣುವಿನ ಅಂಶ ಮತ್ತು ವಿಷ್ಣುವಿನ 8ನೆಯ ಅವತಾರ. ಇವಿಷ್ಟು ಶ್ರೀ ವಿಷ್ಣುವಿನ 24 ಅವತಾರಗಳಲ್ಲಿ 8 ಅವತಾರಗಳ ಬಗೆಗಿನ ಮಾಹಿತಿ. ಮುಂದಿನ ಭಾಗದಲ್ಲಿ ಇನ್ನೂ 4 ಅವತಾರಗಳ ಬಗ್ಗೆ ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.